ಹೆಲ್ತ್ ತುಂಬಾ ಒಳ್ಳೇದು, ನಾನು ಡಾಕ್ಟರ್ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನೀವ್ ಯಾವಾಗ ನೋಡಿದ್ರು ವಾಕಿಂಗ್ ಮಾಡ್ತಾನೆ ಇರ್ಬೇಕು. ಯಾಕೆ ಯಾವಾಗ ನೋಡಿದ್ರು ತಿಂತಿರ್ತೀರಲ್ಲ, ಅದಕ್ಕೆ. ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಸರಿ ಅಣ್ಣ ಬನ್ನಿ. ಇಂಥ ಡೇಂಜರಸ್ ಥಿಂಗ್ಸ್ ಜೊತೆ ಆಟ ಆಡಿ ನನಗೆ ತುಂಬಾ ಅಭ್ಯಾಸ ಆಗಿದೆ. ಅದ್ ಯಾವ ಶಕ್ತಿ ನನ್ಗೆ ಏನ್ ಮಾಡುತ್ತೆ ಅಂತ ನೋಡ್ತೀನಿ. ಮಾಯ ನನ್ ಮಾತು ಕೇಳು. ಮಾಯ ಉಚ್ಚಿತರ ಆಡ್ತಿದ್ದಾಳೆ, ಕಾಲು ಯಾರು ಇಟ್ಕೊಂಡಿಲ್ಲ, ಓಡಾಡ್ತಿದ್ದಾಳೆ. ಇದ್ಯಾಕೋ ಹಿಂಗ ಆಡ್ತಿದ್ದಾಳೆ, ಯಾರು ಇಲ್ವಲ್ಲ ಪಕ್ಕದಲ್ಲಿ, ಏನ್ ನಡೀತಾ ಇದೆ? ಈ ತಾಯ್ತ ಶಕ್ತಿ ನಿನಗೆ ಒಳಗ್ ಬರಕ್ ಬಿಡ್ತಾ ಇಲ್ಲ ಅಲ್ವಾ? ಇಷ್ಟು ದಿನ ಅಲ್ಲ, ಇನ್ಮೇಲಿದೆ ನಿನಗ್ ಮಾರಿ ಹಬ್ಬ. ನೀನಾ ನಾನಾ ಅಂತ ನೋಡೇ ಬಿಡ್ತೀನಿ, ಬಾ. ನನಗೆ ಸವಾಲ್ ಹಾಕ್ತೀಯೇನೆ? ಈ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನ ಸ್ಮಶಾನಕ್ಕೆ ಸೇರಿಸ್ತೀನಿ, ನೋಡ್ತಾ ಇರೋ. ಬಾ, ಅದೇನ್ ಮಾಡ್ತೀಯ ನೋಡೇ ಬಿಡ್ತೀನಿ. ನೀ ನನ್ ಕಣ್ಣಿಗೆ ಕಾಣದೇ ಇರ್ಬೋದು, ಆದ್ರೆ ನೀನ್ ನನ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಬಾ. ಹಲೋ ಷಣ್ಮುಗ, ಮುತ್ತು ಮನೆ ಹತ್ರ ಇದ್ದೀವಿ. ನೀನು ಹೇಳ್ದಂಗೆ ಎಲ್ಲ ಪ್ಲಾನು ರೆಡಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಯಾರಿಗೂ ಡೌಟ್ ಬರಬಾರ್ದು, ಹುಷಾರಾಗೆ. ಸರಿ ಆಯಿತು, ಯಾರಿಗೂ ಕಾಣಿಸ್ಕೋಬಾರ್ದು. ನಾನು 10 ನಿಮಿಷದಲ್ಲಿ ಇರ್ತೀನಿ. ಏನ್ರಿ, ನಾವು ಇಷ್ಟು ದೂರ ಬಂದಿರೋದು ಈ ಕಾರ್ಡ್ಸ್ ಹಾಕೊಂಡು ಟೈಮ್ ಪಾಸ್ ಮಾಡೋದಕ್ಕ? ಇವಾಗ ಏನ್ ಮಾಡೋದು? ಎಲ್ಲಾದ್ರೂ ಔಟಿಂಗ್ ಹೋಗೋಣ. ಏ, ನಿನ್ನೆ ಆಗಿ ನೆನ್ಸ್ಕೊಂಡ್ರೆ ಚಳಿ ಜ್ವರ ಬರುತ್ತೆ. ನಾನಂತೂ ಮನೆ ಹೊರಗಡೆ ಕಾಲಿಡಲ್ಲಪ್ಪ. ಅಯ್ಯೋ, ನಾನು ಮರ್ತೋಗಿದ್ದೆ ಅಪ್ಪ, ನನಗೂ ಭಯ ಆಗುತ್ತೆ. ಏನ್ ಮಾವ, ಇಷ್ಟು ಬೇಗ ಹೊರಟ್ರ? ಅದು ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ದೆ. ಚಿಕ್ಕಮ್ಮ, ನಿಮ್ ತಿಂಡಿ ಆಯ್ತಾ? ನಾನು ಮಾಡಿದೆ ಮುತ್ತು, ನಿಂದಾಯ್ತಾ? ನಂದಾಯ್ತು ಚಿಕ್ಕಮ್ಮ. ಮಾಯಾ, ನೀನೊಂದು ಕೆಲಸ ಮಾಡು, ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಸಿಟಿಲಿ ಒಂದು ಶಾಪಿಂಗ್ ಮಾಲ್ ಇದೆ, ನಾನು ಕರ್ಕೊಂಡೋಗಿ ಬಿಡ್ತೀನಿ. ಜಾಲಿಯಾಗಿ ಶಾಪಿಂಗ್ ಮಾಡಿ,
ಮುಗಿದ್ಮೇಲೆ ನಾನೇ ಬಂದು ಪಿಕ್ ಮಾಡ್ತೀನಿ. ಪರವಾಗಿಲ್ಲ ಮಾವ, ಶಾಪಿಂಗ್ ಎಲ್ಲ ಬೇಡ. ನಿನ್ ಫ್ರೆಂಡ್ಸ್ ಎಲ್ಲ ಮನೇಲಿದ್ದು ಬೋರ್ ಆಗಿರೋ ತರ ಕಾಣಿಸ್ತಿತ್ತು, ಅದಕ್ಕೆ ಕೇಳ್ದೆ. ಮನೇನೆ ಅರಮನೆ ತರ ಇದೆ, ಅವ್ರಿಗೇನ್ ಬೋರ್ ಆಗುತ್ತೆ ಅಲ್ವೇನ್ರೆ? ಹೌದು, ಶಾಪಿಂಗ್ ಅಂದ್ರೆ ಹೆಣ್ಮಕ್ಳೆಲ್ಲ ಖುಷಿ ಪಡ್ತಾರೆ, ನೀವು ನೋಡಿದ್ರೆ ಬೇಡ ಅಂತೀರಾ? ಅದು ಮುತ್ತು ಸರ್, ಹಾಗಲ್ಲ. ಇವಳಿಗೆ ಸ್ವಲ್ಪ ತಲೆನೋವು, ಅವಳಿಗೆ ಕಾಲು ನೋವು, ಇನ್ನು ಇವಳಿಗೆ ಹೊಟ್ಟೆ ನೋವು. ಸೊ ಅದಕ್ಕೆ ನಾವು ಯಾರು ಬರಕ್ ಆಗ್ತಿಲ್ಲ ಅಷ್ಟೇ. ಬರಲ್ಲ ಅನ್ನೋದನ್ನ ಇಷ್ಟೊಂದು ನೋವಿಂದ ಹೇಳ್ತಾ ಇದ್ದೀರಾ? ಪರವಾಗಿಲ್ಲ ಬಿಡಿ, ಚಿಕ್ಕಮ್ಮ ನಾನು ಬರ್ತೀನಿ. ಸರಿಪ್ಪ. ಏ ಮುತ್ತು ಬಂದ, ಮುತ್ತು ಬಂದ ಕಣೋ. ಅಮ್ಮ ಮುತ್ತು ಹೋದ, ಅವನಿಗೇನು ಆಗಿಲ್ಲ, ಬನ್ನಿ ಹೋಗೋಣ. ಭೈರ, ಯಾರು ಎಲ್ಗೂ ಹೋಗ್ಬೇಡಿ, ದಯವಿಟ್ಟು ನೀವು ಯಾರು ಎಲ್ಲಿಗೂ ಹೋಗ್ಬಿಡಿ. ಮಯ, ಕೆಲ್ಸದವ್ರು ಹೋದ್ರು, ಕಾರ್ತಿಕ್ ಹೋದ, ಮುತ್ತು ಹೋದ, ಏನೂ ಆಗಿಲ್ಲ. ಗರ್ಲ್ಸ್ ಕಮ್. ಭೈರ ನನ್ನ ಮಾತು ಕೇಳು, ಎಲ್ಲೂ ಹೊರಗಡೆ ಹೋಗ್ಬೇಡ. ಅಮ್ಮ ಬನ್ನಿ ಹೋಗೋಣ. ಬೇಡ ಭೈರ, ನನ್ನ ಮಾತು ಕೇಳು. ಭೈರ ಭೈರ, ನನ್ನ ಮಾತು ಕೇಳು. ಭೈರ ದಯವಿಟ್ಟು ಎಲ್ಲಿ ಹೋಗ್ಬೇಡ, ನೀವು ಯಾರು ಎಲ್ಲೂ ಹೋಗ್ಬೇಡಿ. ಹೋಗೋಣ ಬಾ. ಭೈರ ಹೋಗೋದೇ ಆದ್ರೆ ಸ್ವಾಮಿಗಳಿಗೆ ಒಂದು ಫೋನ್ ಮಾಡ್ಬಿಟ್ಟು ಹೋಗು. ನೀನ್ ಬೇರೆ ಆ ಸ್ವಾಮಿಗಳಿಗೆ ಯಾರಾದ್ರೂ ಫೋನ್ ಮಾಡಿ ಹೋಗ್ತಾರಾ? ಗರ್ಲ್ಸ್ ನೀವಾದ್ರೂ ಹೇಳಿಯತ್ತೆ. ಭೈರ ಮಾಯ ಹೇಳೋದು ನಿನ್ ಮಾಡೋದಕ್ಕೆ ಅಲ್ವಾ, ಎಲ್ಲಿಗೂ ಹೋಗ್ಬೇಡ. ಅಮ್ಮ ಈಗ ತಾನೇ ಕಾರ್ತಿಕ್ ಹೋದ, ಮುತ್ತು ಹೋದ, ಅವ್ರಿಗೆ ಏನೂ ಆಗ್ಲಿಲ್ಲ, ಇನ್ನ ನನ್ಗಾಗ್ತದ? ಗರ್ಲ್ಸ್ ಫಾಲೋ ಮೀ ಮಾಡಿ, ಗೆಳೆಯರೇ, ನನ್ನ ಗೆಳತಿಯರೇ. ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲಲ್ಲಪ್ಪ. ಏನ್ರೇ ನಾವೇನೋ ಅನ್ಕೊಂಡ್ವಿ, ಬಟ್ ಕಾರ್ ಸ್ಟಾರ್ಟ್ ಆಗ್ತಾನೆ ಇಲ್ಲ. ಮೋಸ್ಟ್ಲಿ ಆ ಶಕ್ತಿನೇ ಈ ಕಾರ್ನ ಸ್ಟಾರ್ಟ್ ಮಾಡಕ್ ಬಿಡ್ತಾ ಇಲ್ಲ ಕಣೆ. ಹಾಗೇನಿಲ್ಲ, ಗಾಡಿನ 2 ದಿನದಿಂದ ಸ್ಟಾರ್ಟ್ ಮಾಡಿರ್ಲಿಲ್ಲ, ಸ್ಟಾರ್ಟ್ ಆಗೋಗುತ್ತೆ, ಸ್ಟಾರ್ಟಿಂಗ್ ಪ್ರಾಬ್ಲಮ್. ಮೇಬಿ ನಾವು ಔಟಿಂಗ್ ಹೋಗ್ತಿರೋದು ಈ ಕಾರಿಗೆ ಇಷ್ಟ ಇಲ್ಲ. ಮೇಡಮ್ ಚೆನ್ನಾಗುತ್ತೆ ಸರ್, ಮೇಡಮ್ ಮೇಡಮ್.
ಒಳಗ್ ಬನ್ನಿ ಬನ್ನಿ. ಒಳಗಡೆ ಬನ್ನಿ. ನಾನ್ ನಿಮಗೆ ಹೇಳಲಿಲ್ವಾ ಇದನ್ನ ದಾಟ್ ಹೋಗ್ಬೇಡಿ ಅಂತ. ಭೈರ ಏನಾಯ್ತು ಭೈರ? ನಾ ನಿಮ್ಗೆಲ್ಲರಿಗೂ ಹೇಳಿಲ್ವಾ ಹೋಗ್ಬೇಡಿ ಅಂತ? ಯಾರೋ ಓಡ್ದಂಗಾಯ್ತಮ್ಮ. ಏನಾಯ್ತು ನಿಮ್ಮೆಲ್ಲರಿಗೂ? ನೀವು ಮನೆಯಲ್ಲಿ ಇರೋಷ್ಟೊತ್ತು ಮಾತ್ರ ನೀವು ಸುರಕ್ಷಿತವಾಗಿರ್ತೀರಾ. ಮನೆಯಿಂದ ಹೊರಗಡೆ ಬಂದ್ರೆ ನಿಮ್ಮ ಸಾವು ಖಚಿತ. ಈ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನ ಸ್ಮಶಾನಕ್ಕೆ ಸೇರಿಸ್ತೀನಿ. ನೋಡ್ತಾ ಇರೋ ವಿಡಿಯೋ ಮಾಡ್ಕೊಂಡ್ ಬಂದೆ. ಮಾಡಿದೆ ಮಾಡಿದೆ. ಸಣ್ಣ ಒಂದು ಕಳ್ಸು. ಒಂದೇ ಒಂದು ನಿಮಿಷ. ಹಲೋ ಹೇಳು. ಹಾ ಷಣ್ಮುಗ, ನಿನಗೆ ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಕಳಿಸಿದ್ದೀನಿ ನೋಡು. ಒಳ್ಳೆಯವರೆಲ್ಲ ಮನೆಯಿಂದ ಈಚೆ ಬಂದಾಗ ಏನೂ ಆಗ್ತಾಯಿಲ್ಲ, ಆದರೆ ಈ ಭೈರ ಮಾಯಾ ಇವರೆಲ್ಲ ಈಚೆ ಬಂದಾಗ ತೊಂದರೆ ಆಗ್ತಾಯಿದೆ. ಭೈರ ಹತ್ತಿದ ಕಾರು ಆಕಾಶದಲ್ಲಿ ತೇಲ್ತಾ ಇತ್ತು. ನಿನಗೆ ಅದೇ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ದೀನಿ ನೋಡು. ಇವ್ರುಗಳು ಹೊರಗಡೆ ಬಂದಾಗೆ ತೊಂದರೆ ಆಗ್ತಿದೆ ಅಂದರೆ ಯಾವುದೋ ಮೂಲ ಕಾರಣ ಇರಬೇಕು. ಅದನ್ನು ತಿಳ್ಕೊಂಡ್ರೆ ಇವ್ರನ್ನ ಈಸಿಯಾಗಿ ಕ್ಯಾಚ್ ಹಾಕೋಬೋದು. ನೋಡೋಣ ಎಷ್ಟು ದಿನ ಅಂತ ಒಳಗಿರ್ತಾರೆ. ಆಚೆಗೆ ಬರಲಿಲ್ಲ ಅಂದರೆ ಇದೇ ಕಾರಣ ಇಟ್ಕೊಂಡು ನಿಶ್ಚಿತಾರ್ಥನ ಹೇಗೆ ನಿಲ್ಲಿಸ್ತೀನಿ ನೋಡ್ತಾರೆ. ಅಮ್ಮ ಇಷ್ಟೊಂದು ಅಪ್ಸೆಟ್ ಆಗಿರೋದು ನಾನು ಯಾವತ್ತೂ ನೋಡಿಲ್ಲ. ಬೋನಸ್ ಸಿಕ್ಕಾಕೊಂಡಿರೋ ಹುಲಿ ಥರ ಆಗಿದ್ದಾರೆ. ಇದೆಲ್ಲ ಆಗಿದ್ದು ನೀನು ಮಾಡಿರೋ ಚಾಲೆಂಜಿಂದ. ಯಾವಾಗ್ಲೂ ನನ್ನ ಹಿಂದೆನೆ ಸುತ್ತಾಡ್ತಿದ್ದ ನನ್ನ ಗಂಡ ಈಗ ಹೆದರ್ಕೊಂಡು ರೂಮಿಗೆ ಸೇರ್ಕೊಂಡಿದ್ದಾರೆ. ಎಷ್ಟು ಕರೆದ್ರು ಬರಲ್ಲ ಅಂತಿದ್ದಾರೆ. ನಮ್ಗೆ ಈ ಮುಂಚೆ ಸಮಸ್ಯೆಗಳಿತ್ತು, ಆಗೊಂದು ಈಗೊಂದು ತೊಂದರೆ ಆಗ್ತಾ ಇತ್ತು. ಆದ್ರೆ ಈ ತರ ಅಲ್ಲ, ಮನೆಯಿಂದ ಹೊರಗಡೆ ಹೋಗಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ನಾನು ಯಾವತ್ತು ಇಷ್ಟೊಂದು ಹೆದರ್ದೋನೆ ಅಲ್ಲ, ಎಲ್ಲ ನನ್ನ ಕರ್ಮ. ಆ ಶಕ್ತಿ ಬೆಳ್ಳಿಗೆ ಏನಾದರೂ ಆದ್ರೆ ಮಾತ್ರ ಬರ್ತಿತ್ತು. ಆದ್ರೆ ಈಗ ನಾವು ಹೊರಗಡೆ ಹೋಗಿಲ್ಲ, ಎಲ್ಲಿರುತ್ತೇನೋ ಬಂದ್ಬಿಡುತ್ತೆ. ನನ್ನ ಮಗ ಮಂತ್ರವಾದಿ ನನ್ನ ಕೈಲಿ ಸಿಗಾಕೋಬೇಕು. ಆಗಿರೋದು ಅವನ್ಗೆ ಆ ತಾಯಿ ತಗಳನ್ನ ಕಟ್ಟಿಲ್ಲ ಅಂದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅದರಿಂದಾನೇ ನಮ್ಮ ಪ್ರಾಣ ಉಳಿದಿರೋದು. ಆ ತಾಯಿ ತಗಳಿಂದ ಅಟ್ಲೀಸ್ಟ್ ಮನೆ ಒಳಗಡೆ ನೆಮ್ಮದಿಯಾಗಿದ್ದೀವಿ. ಗೊತ್ತಿಲ್ಲದೆ ಏನೇನು ಮಾತಾಡ್ಬೇಡ ಭೈರ. ನಾನು ಎಲ್ಲ ನೆನಪಲ್ಲಿ ಇಟ್ಕೊಂಡೆ ಮಾತಾಡ್ತಾ ಇರೋದು. ಯಾರು ಬದುಕಲಿ ಬಿಡ್ಲಿ ನಿನ್ಗೇನಮ್ಮ? ನೀನೊಬ್ಳು ಚೆನ್ನಾಗಿರ್ಬೇಕು ಅಲ್ವಾ? ಆಚೆ ಹೋಗ್ಬೇಡ ಅಂತ ಅತ್ತೇನು ಹೇಳಿದ್ರು ನಾನು ಹೇಳ್ದೆ, ನೀನ್ ದೌಲತಲ್ಲಿ ಆಚೆ ಹೋದೆ. ಆಗ ಮಾತು ಕೇಳದೆ ಇರೋನು ಈ ಕಿರ್ಚಾಡಿದ್ರೆ ಏನ್ ಪ್ರಯೋಜನ? ನಿನ್ ಸಿಟ್ಟಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಮಾಯಾ. ಅವತ್ತು ಆಗಿದ್ದಾಗ್ಲೇ ಆ ಶಕ್ತಿ ಏನ್ ಮಾಡತ್ತೆ ನೋಡೇ ಬಿಡ್ತೀನಿ ಅಂತ ಹೋಗಿ ಕಾಲಿಟ್ಟೆ. ಇವತ್ತು ಆ ಶಕ್ತಿ ನಮ್ ತಲೆ ತೆಗೆಯೋ ಲೆವೆಲ್ಗೆ ಬಂದಿದೆ. ಅಷ್ಟು ಸಾಲದು ಅಂತ ಆ ಬೆಳ್ಳಿ ಜಡೆ ಕಟ್ ಮಾಡೋಕೆ ನನ್ನ ಯಜಮಾನರನ್ನ ಕಳಿಸ್ದೆ. ಅದರಿಂದ ಆ ಶಕ್ತಿಗೆ ಮತ್ತಷ್ಟು ಕೋಪ ಬಂದಿದೆ. ಮಾಡೋದೆಲ್ಲ ಮಾಡಿ ಸೈಲೆಂಟ್ ಆಗಿ ನಿಂತಿದ್ಯಲ್ಲ, ಈಗ ಮಾತಾಡು. ಏನು ಮುತ್ತು ಮಾವನ ಪ್ರೀತಿ ಮನೆ ಬಿಟ್ಟು ಓಡ್ ಬಂದಿರೋ ಮಾತಾಡ್ತಿದ್ದೀರಾ? ಮೊದ್ಲೇ ನನಗೆ ತಲೆ ಕೆಟ್ಟಿದೆ. ಈ ತರ ವಿಚಾರದಲ್ಲ ಮಾತಾಡಿ ಇನ್ನೂ ತಲೆ ಕೆಡಿಸ್ಬೇಡಿ. ನಾವು ಕೇಳ್ತಾ ಇರೋದು ನಿನ್ನ ಹುಡುಗಾಟದಿಂದ ಎಲ್ರ ಜೀವಕ್ಕೂ ಅಪಾಯ ತಂದಿದ್ಯಲ್ಲ, ಅದ್ರ ಬಗ್ಗೆ ನೀನ್ ನೋಡಿದ್ರೆ ನಾವೆಲ್ಲ ಸೇರಿ ನಿನ್ನೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದೀವಿ ಅನ್ನೋ ತರ ಆಡ್ತಾ ಇದ್ಯಾ. ಅವತ್ತು ಆ ಬೆಳ್ಳಿನ ಹೊಡೆಯಕ್ಕೆ ನಮ್ಮನ್ ಕಳಿಸಿ ನೀನ್ ಮಾತ್ರ ಆರಾಮಾಗಿದ್ದೆ. ನಮ್ಮ ಯಜಮಾನರಿಗೆ ಐದಾರು ಬೆಳ್ಳಿ ಕಾಣಿಸಿದ್ಲಂತೆ. ಮತ್ತೆ ಆ ಶಕ್ತಿ ಬೈರನ್ ಮೇಲೂ ಅಟ್ಯಾಕ್ ಮಾಡ್ತು. ಮೈ ಕೈ ಬರೇ ಬರೋ ಹಾಗೆ ಒದೆ ತಿಂದ. ಒಂದು ವಾರ ಬೇಕಾಯ್ತು ಅವ್ನು ಸುಧಾರಿಸ್ಕೊಳಕ್ಕೆ. ಅದು ಸಾಲದು ಅಂತ ನನ್ನ ತಲೆ ಮೇಲೆಲ್ಲ ಹಿಟ್ಟು ಸುರಿತು. ನನ್ನ ಸೀರೆ ಎಲ್ಲ ಹಾಳಾಯ್ತು. ಆವತ್ತಿಂದ ನಾನು ಆ ಸೀರೆ ಉಟ್ಕೊಳಕ್ಕೆ ಆಗ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನೀನು ಹಿಂಗೆ ಮಾಡಿದ್ ಸರಿನಾ ಮಾಯಾ? ಸಾಕಾಗ್ತಿಲ್ಲ ಅದ್ಗೆ. ನೀವೆಲ್ಲರೂ ಒಬ್ಬೊಬ್ಬರಾಗಿ ಹಾಸ್ಪಿಟ್ಲಿಗೆ ಸೇರ್ಬೇಕು ಅನ್ನೋದೇ ನನ್ನ ಆಸೆ, ಸರಿನಾ?
ನಮ್ಮ ಕೆಲಸ ಆಗಬೇಕು ಅಂದರೆ ನಮ್ಮ ಪ್ರಯತ್ನಕ್ಕಿಂತ ಬೆಳ್ಳಿ ಪ್ರಯತ್ನನೇ ಮುಖ್ಯ ಕಂಡ್ರು. ಏನು ಮಾಡೋದು? ಏ ಬೆಳ್ಳಿ ನಿಂತ್ಕೋ. ಏನೇ ಜ್ಞಾನ ಎಲ್ಲ ಮುತ್ತು ಮೇಲೆ ನೆಟ್ಟಿರೋ ಹಾಗಿದೆ? ನನಗೆ ಮನೇಲಿ ತುಂಬ ಕೆಲಸ ಇದೆ, ಹರಟೆ ಹೊಡಿಯೋಕ್ಕೆಲ್ಲ ಟೈಮ್ ಇಲ್ಲ ಅಣ್ಣ. ನಾವ್ ಇವಳಿಗೋಸ್ಕರ ಕೆಲಸ ಮಾಡ್ತಿದ್ದೀವಿ, ಇವಳು ನಮ್ಮನ್ನೇ ಕೆಲಸ ಇಲ್ಲದೆ ಇರೋರು ಅನ್ಬಿಟ್ಲಲ್ಲ. ಅದ್ರಲ್ಲಿ ನನಗೊಂದು ಕ್ವಶನ್ ಇದೆ, ಅದಕ್ಕೆ ಆನ್ಸರ್ ಮಾಡ್ಬಿಟ್ಟು ನೀನು ಹೋಗು. ಏನಣ್ಣ ಅದು? ನಿನಗೆ ರಾಮಾಯಣ ಗೊತ್ತಿದೆ ಅಲ್ವಾ? ರಾಮ ಯಾರನ್ನ ಕರ್ಕೊಂಡ್ಬರಕ್ ಲಂಕೆಗೆ ಹೋದ? ಅಷ್ಟು ಗೊತ್ತಿಲ್ವಾ, ಸೀತೆನ ಕರ್ಕೊಂಡ್ ಬರಕ್ ಹೋಗಿದ್ದ. ರಾಮನಿಗೆ ಸೀತೆ ತನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ಅವಳು ಕಷ್ಟದಿಂದ ಪಾರ್ ಮಾಡಕ್ ಹೋದ. ಅರ್ಥ ಆಯ್ತಾ? ನೀನು ಸೀತೆ ತರ ಮುತ್ತುನ್ ಪ್ರೀತಿ ಮಾಡಿದ್ರೆ ಅವ್ನು ನಿನಗೆ ಸಿಕ್ತಿದ್ದ. ನಿನ್ನ ಪ್ರೀತಿ ಸ್ಟ್ರಾಂಗ್ ಇಲ್ಲಪ್ಪ. ನನ್ಗೆ ನಮ್ಮ ಮುತ್ತು ಮಾವನ ಮೇಲೆ ಪ್ರೀತಿ ಜಾಸ್ತಿನೇ ಇದೆ. ಮಾವನೇ ಮಾಯಕ್ಕನ್ ಇಷ್ಟಪಟ್ಟಿದ್ದು. ಯಾಕೆ ಇಷ್ಟಪಟ್ಟ? ನಿನ್ನ ಪ್ರೀತಿಗಿಂತ ಮಾಯಿನ ಪ್ರೀತಿ ಜಾಸ್ತಿ ಅಂತ ಗೊತ್ತಾಯ್ತು, ಅದಕ್ಕೆ ಅವಳಿಂದೆ ಹೋದ. ಇಲ್ಲಿ ಕೇಳು ಒಂದು ಮಾತು, ಮುತ್ತು ಇನ್ನೂ ಕನ್ಫ್ಯೂಷನ್ ಇದ್ದಾನೆ. ನಿನ್ನ ಪ್ರೀತಿನೇ ಜಾಸ್ತಿ, ಮಾಯಿನ ಪ್ರೀತಿ ಕಮ್ಮಿ ಅಂತ ನೀನು ಪ್ರೂವ್ ಮಾಡಿದ್ರೆ ಖಂಡಿತ ನೀನು ಹಿಂದೆ ಬರ್ತಾನೆ. ನಂದು ಮುತ್ತು ಮಾವಂದು ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಪ್ರೀತಿ ಮೇಲೆ ನೀನು ಅನುಮಾನ ಪಟ್ಟೆ ಅಲ್ಲ, ನಾನೇನು ಅಂತ ನಿರೂಪಿಸ್ತೀನಿ ನೋಡ್ತೀವಿ. ಲೋ ಷಣ್ಮುಗ, ಯಾಕೋ ಬೆಳ್ಳಿನ ಅಷ್ಟೊಂದು ಗೋಳಿ ಕೊತ್ತೀಯ? ಮೊದಲೇ ಅಷ್ಟು ನೊಂದಿದ್ದಾಳೆ ಅವಳು. ಇವರಿಬ್ಬರ ಮಧ್ಯೆ ಏನು ನಡೀತಿದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಸೊ ಬೆಳ್ಳಿಗೆ ಪೆಟ್ಟಾದರೆ ಮುತ್ತುಗೆ ನೋವಾಗುತ್ತೆ, ಮುತ್ತುಗೆ ನೋವಾದರೆ ಬೆಳ್ಳಿ ಅಳ್ತಾಳೆ. ಅದಕ್ಕೆ ಇವಳು ಹೋಗಿ ಮುತ್ತುಗೆ ಪ್ರೀತಿನ ವ್ಯಕ್ತಪಡಿಸಿದ್ರೆ ಖಂಡಿತ ಅವ್ರ ಮನೆಯವರು ಅವಮಾನ ಮಾಡ್ತಾರೆ, ಅವಾಗಲಾದರೂ ಮುತ್ತುಗೆ ಅವಳ ಮೇಲೆ ಪ್ರೀತಿ ಹುಟ್ಬೋದು ಅಂತ. ನೀನು ಹೇಳೋದೇನ ಸರಿಯಾಗಿದೆ ಷಣ್ಮುಗ, ಆದರೆ ಬೆಳ್ಳಿ ಈ ಥರ ಕೆಲಸ ಮಾಡಿದ್ರೆ ಮುತ್ತು ಹೇಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ಈಗ ನೀನು ಮಾಡ್ತಿರೋದು ಅದೇ ಅಲ್ವಾ ಭೈರ? ಹೀಗೆ ಮಾತಾಡ್ತಾ ಇದ್ರೆ ಜಗಳ ಜಾಸ್ತಿ ಆಗುತ್ತೆ, ಕೂತ್ಕೊಂಡು ಯೋಚನೆ ಮಾಡೋಣ, ಯಾವ್ದಾದ್ರು ಪರಿಹಾರ ಸಿಗ್ಬೋದು. ಮಾಯಾ, ಆ ಮಂತ್ರವಾದಿಗೆ ಫೋನ್ ಮಾಡು. ಅವ್ರಿಗೆ ಫೋನ್ ಮಾಡಿದ್ರೆ ಇನ್ನೇನು ಹೇಳ್ತಾರೆ? ತಾಯಿ ತಿರ್ಶಕ್ತಿಯಿಂದ ಒಳಗಡೆ ಇರ್ರಿ, ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ ಅಂತಾರೆ. ಮುಂದೆ ಏನು ಮಾಡೋದು ಅದೇಳಿ. ಮೊದಲು ನಿಶ್ಚಿತಾರ್ಥನ ಮುಗಿಸೋಣ, ಆಮೇಲೆ ಬೇರೆದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ತಮಾಷೆ ಮಾಡ್ತಿದ್ಯಾ ಮಾಯಾ ನೀನು? ನಿಶ್ಚಿತಾರ್ಥ ಅಂದ್ರೆ ಸುಮ್ಮನೆನಾ? ಎಷ್ಟೊಂದು ಕೆಲಸಗಳು ಬಾಕಿ ಇದೆ, ಬಟ್ಟೆ ಒಡವೆ ಎಲ್ಲ ಪರ್ಚೇಸ್ ಮಾಡಬೇಕು, ಮನೆಯಿಂದ ಹೊರಗೆ ಹೋಗದೆ ಅದೆಲ್ಲ ಹೇಗೆ ಮಾಡೋಕೆ ಸಾಧ್ಯ? ಅದಕ್ಕೆ ದುಡ್ಡಿದ್ರೆ ಮಾಲ್ನೇ ಮನೆಗೆ ತರಿಸ್ಕೊಳ್ಳೋ ಅಂತ ಕಾಲ ಇದು. ಪರ್ಚೇಸ್ಗೆಲ್ಲ ಹೆದರಿದ್ರೆ ಹೇಗೆ? ಅದೇನೇನು ಬೇಕು ಮನೆ ತರಿಸಿದ್ರೆ ಆಯಿತು. ಆ ಮನೆ ಕೆಲಸ ರಾಮಂಗೆ ಫೋನ್ ಮಾಡಿಕೊಡು. ರಿಂಗ್ ಆಗ್ತದೆ. ಹೇಳಿ ಅಮ್ಮರೆ. ರಾಮ, ನಿನಗೆ ಫೋನ್ ಮಾಡಿದ ಕಾರಣ ಏನಂದ್ರೆ, ಇನ್ನು ಸ್ವಲ್ಪ ದಿವಸದಲ್ಲಿ ನಂದು ಮುತ್ತು ಮಾವನ ಮದುವೆ ನಡೆಯೋದಿದೆ. ಕೆಲವೊಂದು ಪ್ರಾಬ್ಲಮ್ಗಳಿಂದ ನಾವು ಮನೆಯಿಂದ ಆಚೆ ಹೋಗೋಕ್ಕಾಗಲ್ಲ. ನಮಗೆ ಏನೇನು ಪರ್ಚೇಸ್ ಮಾಡೋದಿದೆ ಹೋಗಿ ನೀನೇ ಮಾಡ್ಕೊಂಡು ಬರಬೇಕು. ಆಮೇಲೆ ಮತ್ತೊಂದು ವಿಷಯ, ಯಾವುದೇ ಕಾರಣಕ್ಕೂ ಮುತ್ತು ಮಾವಂಗೆ ಈ ವಿಚಾರ ಗೊತ್ತಾಗಬಾರ್ದು, ಅವ್ರು ಸುಮ್ಮನೆ ಗಾಬರಿ ಪಡ್ಕೋತಾರೆ. ಈ ಕೆಲಸ ಇವತ್ತೇ ಆಗಬೇಕು, ಇನ್ನು 1 ಅವರಲ್ಲಿ ನನಗೆ ಫೋನ್ ಮಾಡಿ ಏನಾಯ್ತು ಅಂತ ಹೇಳಬೇಕು. ಹ್ಞೂ.